ಸುಮ್ಮನಾಗಿಲ್ಲ ಇನ್ನೂ ಮುಂದುವರೆಸಿದ್ದಾರೆ ವಿಡಿಯೋ ವಿವೇಕಾನಂದ ಗುಪ್ತ ವಾರ್ತೆಯಿಂದ ಮೈಸೂರು ವಿ ಟ್ರಾನ್ಸ್ಫರ್ ಆಗಿದ್ದಾರೆ ಇದೊಂದು ಸರ್ಕಾರ ವಿಸ್ಮಯಗಳ ಆಗರ ನಲವತ್ತೆಂಟು ಗಂಟೆ ಒಳಗಡೆ ಒಳನುಸುಳಿದ್ದಾರೆ ಅವ್ರು ಹೆಂಗೆ ಹೀಗೆಲ್ಲ ಪ್ರಶ್ನೆಗಳನ್ನು ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ ಕರ್ನಾಟಕದ ಕಲೆಕ್ಷನ್ ಪ್ರಿನ್ಸ್ ವಿಡಿಯೋದಲ್ಲಿ ನುಸುಳಿದ್ದ ವಿವೇಕಾನಂದ ಕಲೆಕ್ಷನ್ ಪ್ರಿನ್ಸ್ ಅಂತ ಇವ್ರು ಹೇಳ್ತಾ ಇರೋದು ಯತೀಂದ್ರ ಅವ್ರಿಗೆ ಸಿದ್ದರಾಮಯ್ಯನವ್ರ ಮಗನಿಗೆ ಇವ್ರು ಮಾಡ್ತಾ ಇರೋದೆಲ್ಲ ಬರೀ ಇಂಥ ದಂಧೆಗಳು ರಾಜ್ಯದ ಜನರನ್ನು ಲೂಟಿ ಮಾಡ್ತಾ ಇದ್ದಾರೆ ಇವರು ಇದು ಇವತ್ತು ಮಾಡ್ತಾ ಇರತಕ್ಕಂಥ ಆರೋಪ ಅಲ್ಲ ಅವಾಗಿಂದೂ ಕುಮಾರಸ್ವಾಮಿ ಅವರು ಈ ಆರೋಪಗಳನ್ನ ಮಾಡಿಕೊಂಡೇ ಬಂದಿದ್ದಾರೆ ಪೊಲೀಸ್ ಟ್ರಾನ್ಸ್ಫರ್ ಬಗ್ಗೆ ಲೇವಡಿ ಮಾಡಿದ್ದಾರೆ ಒಬ್ಬ ವ್ಯಕ್ತಿಯ ಹೆಸರು ಪ್ರಸ್ತಾಪ ಆಗುತ್ತೆ ನಲವತ್ತೆಂಟು ಗಂಟೆ ಒಳಗಡೆ ಆತನ ಟ್ರಾನ್ಸ್ಫರ್ ಆಗುತ್ತೆ ಈ ಸರ್ಕಾರ ಒಂಥರ ವಿಸ್ಮಯಗಳ ಆಗರ ಅಂತ ಅಂದರೆ ಗುಪ್ತ ವಾರ್ತೆಯಿಂದ ವಿ ಪುರಂಗೆ ಪೋಲೀಸ್ ಪೋಸ್ಟಿಂಗ್ ಹೆಂಗಾಯಿತು ಅಂತ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ ಕೆ ಪಿ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ಆಡೋ ಮಾತುಗೂ ಈಗ ನಡೆದಿರ್ತಕ್ಕಂಥ ಘಟನೆಗಳಿಗೂ ಎಲ್ಲವನ್ನೂ ಕೂಡ ಕೋಇನ್ಸಿಡೆನ್ಸ್ ಅಂತ ಸರ್ಕಾರ ಹೇಳ್ಬೋದು ಸಿದ್ದರಾಮಯ್ಯನವ್ರು ಹೇಳ್ಬೋದು ಆದರೆ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಅನುಮಾನ ಮೂಡಲ್ವ ಈ ಪ್ರಕರಣ ಅರವಿಂದ್ ರಾಜ್ಯ ಸರ್ಕಾರ ಏನೇ ಇದನ್ನು ಕೋಇನ್ಸಿಡೆನ್ಸ್ ಅಂತ ಹೇಳಕ್ಕೆ ಹೋದ್ರೂ ಕೂಡ ಅಥವಾ ಅದೇ ಸತ್ಯ ಇದ್ರೂ ಕೂಡ ಆದರೆ ಜನರಲ್ಲಿ ಒಂದು ದೊಡ್ಡ ಮಟ್ಟದ ಅನುಮಾನವನ್ನು ಈ ಒಂದು ಟ್ರಾನ್ಸ್ಫರ್ನ ಲಿಸ್ಟ್ ಸೃಷ್ಟಿಸಿರುವಂಥದ್ದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಅರವಿಂದ್ ಯಾಕೆಂದರೆ ಯತೀಂದ್ರ ನಂತರ ಸರ್ಕಾರ ಈಗ ಇಕ್ಕಟ್ಟಕ್ಕೆ ಸಿಕ್ಕಾಕೊಳ್ತು ಸಿದ್ದರಾಮಯ್ಯನವರು ಯತೀಂದ್ರ ಇಕ್ಕಟ್ಟಕ್ಕೆ ಸಿಕ್ಕಾಕ್ಕೊಂಡಿದ್ದಾರೆ ನಿಮ್ಮ ಕೌರವ ದುರ್ನೀತಿ ನನ್ನ ಮುಂದೆ ನಡೆಯಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ಅವರು ಕೆಂಡಾಮಂಡರಾಗಿದ್ದಾರೆ ಆರಂಭದಿಂದಲೂ ಕೂಡ ಡಿ ಕೆ ಮತ್ತು ಸಿದ್ದು ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡೇ ಮಾತಾಡ್ಕೊಂಡು ಬಂದಂಥವ್ರು ಸಿದ್ರ ಕುಮಾರಸ್ವಾಮಿ ಅವರು ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ರವೀಶ್ ಅವರಿಂದ ಪಡೆಯೋಣ ರವೀಶ್ ಯಾರು ಏನೇ ಸಮರ್ಥನೆ ಕೊಟ್ಟರು ಕೂಡ ಸಿದ್ಧರಾಮಯ್ಯನವರಿಗೆ ಒಂದು ರೀತಿ ಮುಜುಗರದ ವಿಚಾರ ಅದನ್ನ ದೊಡ್ಡದಾಗಿ ಮತ್ತು ಸರಿ ಸರಿಯಾದ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಬಳಸ್ಕೊತಾ ಇದ್ದಾರಾ ಅಂತ ಅರವಿಂದ್ ಖಂಡಿತವಾಗಿ ಕೂಡ ರಾಜಕಾರಣದಲ್ಲಿ ಈ ರೀತಿಯ ಕೆಸರೆ ಚಾಟ ಇದೇ ಮೊದಲೇನಲ್ಲ ಹಾಗಾಗಿ ಅದನ್ನು ಅರಗಸ್ಕೊಂಡವರು ಇದ್ದಾರೆ ಮತ್ತು ಅದರಿಂದ ಮುಜುಗರ ಪಟ್ಕೊಂಡವರು ಕೂಡ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಅದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ ಯಾಕೆಂದರೆ ಯಡಿಯೂರಪ್ಪ ಅವರ ಅಧಿಕಾರದ ಸಂದರ್ಭದಲ್ಲೂ ಕೂಡ ಪುತ್ರ ವಿಜೇಂದ್ರ ಅವರ ವಿರುದ್ಧ ಇದೇ ರೀತಿಯ ಆರೋಪ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯ ಆರೋಪವನ್ನು ಇದೇ ಕಾಂಗ್ರೆಸ್ಸಿಗರು ಮಾಡಿದರು ಆಗಲೂ ಕೂಡ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಇದು ದೊಡ್ಡ ಮಟ್ಟದ ಮುಜುಗರ ಅಂತಲೂ ಕೂಡ ಹೇಳಿದರು ಈಗ ಅದೇ ಪರಿಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಇರತಕ್ಕಂಥದ್ದು ಸಿದ್ದರಾಮಯ್ಯವೂ ಇರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಆ ಒಂದು ವಿವೇಕಾನಂದ ಹೆಸರನ್ನು ಹೇಳಿದಂಥ ಸಂದರ್ಭದಲ್ಲಿ ಸರಣಿಯಾಗಿ ಬೇರೆ ಬೇರೆ ರೀತಿಯ ತಳುಕಾಕುವಂಥದ್ದಕ್ಕೂ ಕೂಡ ನಡೀತಾ ಇದೆ ಅಂದರೆ ಅದೇ ವಿವೇಕಾನಂದನ ಅಥವಾ ಬೇರೆ ಏನು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಆದರೆ ನಾಲ್ಕೋ ಐದೋ ಅನ್ನೋ ಮಾತುಗಳ ವಿಚಾರ ಏನಿದೆ ಯತೀಂದ್ರ ಅವರು ಆ ನಾಲ್ಕನೇ ಹೆಸರೇ ಈ ಒಂದು ಎಪ್ಪತ್ತೊಂದು ಇನ್ಸ್ಪೆಕ್ಟರ್ಗಳ ಆದಂಥ ಸಂದರ್ಭದಲ್ಲಿ ವಿವೇಕಾನಂದ ಹೆಸರಿರ್ತಕ್ಕಂಥದ್ದು ಹಾಗಾಗಿ ಅದೇ ವಿವೇಕಾನಂದ ಇವರು ಖಾಸಿಗಾಗಿ ಪೋಸ್ಟ್ ಅಂತ ಕುಮಾರಸ್ವಾಮಿಯವರು ಈಗ ವಾಗ್ದಾಳಿಯನ್ನು ನಡೆಸ್ತಾರೆ ಇದನ್ನು ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಎಲ್ಲೋ ಒಂದು ಕಡೆ ಆ ಒಂದು ಸಿನಿಮಾ ತೆಗಿಬೋದು ಅಂದರೆ ಈ ಒಂದು ಆರು ತಿಂಗಳಲ್ಲಿ ಅತೀಂದ್ರಿಯ ಏನು ಆಟ ಇದೆ ಅದು ಜಾಸ್ತಿ ಆಗಿದೆ ಹಾಗಾಗಿ ಈ ಬಗ್ಗೆ ಖಾಸಗಾಗಿ ಪೋಸ್ಟ್ ಇದ್ರೂ ವಿಚಾರವಾಗಿ ಸಿನಿಮಾ ತೆಗಿಬೋದು ಅಂತಲೂ ಕೂಡ ಹೇಳೋದ್ರ ಜೊತೆಗೆ ಕೆ ಡಿ ಪಿ ಕಲೀನೇ ನಾಯಕ ಆಗಿರ್ತಾರೆ ಮತ್ತು ಆ ಒಂದು ಡುಪ್ಲಿಕೇಟ್ ಸಿ ಎಮ್ ಎ ಆಗಿರ್ತಾರೆ ಮತ್ತು ಇ ಸಿ ಎಮ್ ಕೂಡ ಒಂದು ರೀತಿಯಲ್ಲಿ ಪ್ರೊಡ್ಯೂಸರ್ ಆಗಿರ್ತಾರೆ ಈ ರೀತಿಯ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಕಾಲೆಳೆಯುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಎಚ್ ಡಿ ಕೆ ಮುಂದಾಗಿದ್ದಾರೆ ಹಾಗಾಗಿ ಇದೇ ವಿವೇಕಾನಂದನ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಯಾಕೆಂದರೆ ಮೊನ್ನೆ ಸಿ ಎಮ್ ರಿಲೀಸ್ ಮಾಡಿದಂಥ ಒಂದು ಆ ಪಟ್ಟಿಯಲ್ಲಿ ವಿವೇಕಾನಂದ ಅನ್ನೋ ಬಿ ಇ ಒ ಇದ್ದಾರೆ ಮೈಸೂರಿನಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದರು ಹಾಗಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಬಿ ಇ ಒ ವಿವೇಕಾನಂದ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಇನ್ಸ್ಪೆಕ್ಟರ್ ವಿವೇಕಾನಂದ ಹಾಗಾಗಿ ಯಾವ ವಿವೇಕಾನಂದ ಬಗ್ಗೆ ಯತೀಂದ್ರ ಮಾತಾಡಿರ್ತಕ್ಕಂಥದ್ದು ಆಡಿ ಒಂದು ವಿಡಿಯೋದಲ್ಲಿ ಆ ವೈರಲ್ ಆದಂಥ ವೀಡಿಯೋದಲ್ಲಿ ಅನ್ನೋದೇ ಈಗ ಒಂದು ರೀತಿಯಲ್ಲಿ ಯಕ್ಷ ಪ್ರಶ್ನೆ ಹಾಗಾಗಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ನನ್ನನ್ನು ಪ್ರಶ್ನೆ ಮಾಡ್ತೀರಾ ಆದರೆ ಇದೇನು ಚಿದಂಬರ ರಹಸ್ಯ ಏನಲ್ಲ ಒಂಥರ ಬರ್ಮುಡ ಟ್ರಯಾಂಗಲ್ ಥರ ಏನಲ್ಲ ಇದು ಇದು ಅಸಲಿ ಎತ್ತು ಅಂತಂದು ಕೂಡ ಆ ಒಂದು ಕಾಪಿಯನ್ನು ಹಾಕಿ ಅಂದರೆ ನಿನ್ನೆ ಹದಿನೇಳನೇ ತಾರೀಕು ಎಪ್ಪತ್ತೊಂದು ಇನ್ಸ್ಪೆಕ್ಟರ್ಗಳ ವರ್ಗಾವಣೆಯ ಪಟ್ಟಿಯಲ್ಲಿ ನಾಲ್ಕನೇ ಹೆಸರು ವಿವೇಕಾನಂದ ಮೈಸೂರಿಗೆ ವಿ ವಿಪುರಮ್ಗೆ ಸಂಬಂಧಪಟ್ಟಂಥ ವರ್ಗಾವಣೆ ಅದನ್ನೇ ಇಟ್ಕೊಂಡು ಈಗ ಕುಮಾರಸ್ವಾಮಿ ಅವರು ವಾಗ್ವಿದವನ್ನು ಕೂಡ ಶುರು ಮಾಡಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯನವರು ಮತ್ತು ಅವರ ಪುತ್ರ ಯತೀಂದ್ರ ಉತ್ತರ ಏನಿರುತ್ತೆ ಅನ್ನೋ ಕೂಡ ಕಾದ್ ನೋಡಬೇಕಾಗುತ್ತೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಯಾಕೆಂದ್ರೆ ಈಗಾಗಲೇ ಆ ಒಂದು ಇಬ್ಬರ ನಡುವೆ ಗುದ್ದಾಟ ಶುರುವಾಗ್ಬಿಟ್ಟಿದೆ ಯಾಕೆಂದರೆ ಕರೆಂಟಿಂದ ಹಿಡಿದು ಗಿಫ್ಟಿಂದ ಹಿಡಿದು ಈಗ ಈ ಒಂದು ಕಾಸಿಗಾಗಿ ಪೋಸ್ಟ್ ಅಂತ ತನಕವು ಕೂಡ ಬಂದಿರತಕ್ಕಂಥದ್ದು ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಇರತಕ್ಕಂಥ ಕಾರಣಗಳಿಗೋಸ್ಕರ ಇನ್ನಷ್ಟು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅವರ ನಡುವೆ ಇನ್ನಷ್ಟು ಒಂದು ರೀತಿಯಲ್ಲಿ ಬೇರೆ ಬೇರೆ ರಾಜಕೀಯ ದಾಳಿಗಳು ನಡೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಿ ಮೈಸೂರಿನಿಂದ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಮತ್ತೆ ಜಾಯಿನ್ ಆಗಿದ್ದಾರೆ ಕೆಪಿ ನಾವು ಮಾತನಾಡ್ತಾ ಇದ್ವಿ ಸಿದ್ದರಾಮಯ್ಯನವರಿಗೆ ಇದು ಎಷ್ಟೇ ಸಮರ್ಥನೆ ಕೊಟ್ಟರು ಕೂಡ ಇದು ಒಂದು ರೀತಿ ಮುಜುಗರದ ವಿಚಾರ ಅಥವಾ ಸರ್ಕಾರವನ್ನು ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಸಿಕ್ಸಾ ಸಿಕ್ಕಾಕ್ಸೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ತು ಅಂತಕ್ಕಂಥದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಅರವಿಂದ್ ನೀವು ಏಳುವರೆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರಿ ಇದು ಕಾಕತಾಳೀಯ ಅಂತ ಸಂಪೂರ್ಣವಾಗಿ ನಂಬುವಂಥದ್ದು ಸಿದ್ದರಾಮಯ್ಯ ಜೊತೆಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜೊತೆಗೆ ಅವರ ಬೆಂಬಲಿಗರು ಮಾತ್ರ ಇದನ್ನು ಕಾಕತಾಳೀಯ ಅಂದರೆ ಹೌದು ಇದು ಕಾಕತಾಳೀಯ ಅನ್ನುವಂಥದ್ದನ್ನು ನಂಬಿಕೆ ನಂಬುತ್ತಾರೆ ಆದರೆ ಇದು ಕಾಕತಾಳೀಯ ಅಲ್ಲ ಇದೇ ವಾಸ್ತವ ಅನ್ನುವಂಥ ರೀತಿಯಾದಂಥ ಅನುಮಾನಗಳು ಈ ವಿಡಿಯೋ ಜೊತೆಗೆ ವಿಡಿಯೋದ ತದನಂತರದಲ್ಲಿ ಬಂದಂಥ ಈ ಲಿಸ್ಟ್ ಏನಿದೆ ಈ ಲಿಸ್ಟ ಮೂಲಕವಾಗಿ ಸಾರ್ವಜನಿಕರಂತೂ ಇದನ್ನು ಕಾಕತಾಳಿ ಅಂತ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ಅವತ್ತಿನ ಒಂದು ವಿಡಿಯೋದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥದ್ದು ವಿವೇಕಾನಂದ ಎಲ್ಲಿಗೆ ಅನ್ನುವಂಥದ್ದು ಅದಕ್ಕೆ ರಾಜ್ಯ ಸರ್ಕಾರ ಅವತ್ತು ಹೇಳ್ತಾ ಇದ್ದಂಥದ್ದು ಇಲ್ಲಿ ಬಿ ಒ ಇದ್ದಾರೆ ಹಾಗಾಗಿ ಅವರು ಕೊಟ್ಟಂತಹ ಲಿಸ್ಟ್ ಸ ಶಾಲೆಗಳ ಅದು ಅನ್ನುವಂಥ ಒಂದು ರೀತಿಯಾದಂಥ ಮಾತುಗಳನ್ನು ಹೇಳಿ ಅದನ್ನು ಸಮರ್ಥನೆ ಮಾಡಿಕೊಂಡಿತ್ತು ಆದರೆ ಈಗ ನಿನ್ನೆ ರಾತ್ರಿ ಬಿಡುಗಡೆ ಆಗಿರುವಂಥ ಒಟ್ಟು ಎಪ್ಪತ್ತ ಮೂರು ಜನ ಇನ್ಸ್ಪೆಕ್ಟರ್ಗಳ ವರ್ಗಾವಣೆಯ ಲಿಸ್ಟಲ್ಲಿ ಏನಿದೆ ಪ್ರಮುಖವಾಗಿ ಇರುವಂಥದ್ದೇ ನಾಲ್ಕು ಹೆಸರು ಮೈಸೂರಿನಲ್ಲಿ ಮೈಸೂರಿನಕ್ಕೆ ಸಂಬಂಧಪಟ್ಟಂಥ ವರ್ಗಾವಣೆ ಆಗಿರುವಂಥದ್ದೇ ನಾಲ್ಕು ಅವತ್ತು ಯತೀಂದ್ರ ಸಿದ್ದರಾಮಯ್ಯವರ ವಿಡಿಯೋದಲ್ಲಿ ಇರುವಂಥದ್ದು ನಾಲ್ಕು ಐದು ನಾನು ಕೊಟ್ಟಿರುವಂಥದ್ದು ಅದೇ ಆಗಬೇಕು ಎನ್ನುವಂಥ ಆ ಪದಕ್ಕೂ ಇಲ್ಲಿ ಟ್ರಾನ್ಸ್ಫರ್ ಆಗಿರುವಂಥ ನಾಲ್ಕು ವಿಚಾರಕ್ಕೂ ಮತ್ತು ಪ್ರಮುಖವಾಗಿ ವಿವೇಕಾನಂದ ಅನ್ನುವಂತಹ ಇನ್ಸ್ಪೆಕ್ಟರ ವರ್ಗಾವಣೆ ಆಗಿರುವಂಥದ್ದು ಎಲ್ಲದೂ ಕೂಡ ಮ್ಯಾಚ್ ಆಗ್ತಾನೆ ಇದೆ ಸಹಜವಾಗಿ ಕೇವಲ ವಿರೋಧ ಪಕ್ಷಗಳಿಗೆ ಮಾತ್ರ ಅಲ್ಲ ಸಾರ್ವಜನಿಕ ಕೂಡ ಒಂದು ದೊಡ್ಡ ಮಟ್ಟದ ಅನುಮಾನ ಈ ಒಂದು ನಂತರದಲ್ಲಿ ಈ ಒಂದು ಟ್ರಾನ್ಸ್ಫರ್ನ ಲಿಸ್ಟ್ ಇಂದ ಇರುವಂಥದ್ದಂತೂ ಸ್ಪಷ್ಟ ಸಮರ್ಥನೆಗಳು ಏನೇ ಇರಬಹುದು ಅರವಿಂದ್ ಆದರೆ ಸಾರ್ವಜನಿಕ ವಲಯದಲ್ಲಂತೂ ಒಂದು ದೊಡ್ಡ ಮಟ್ಟದ ಅನುಮಾನವಂತೂ ಈ ಒಂದು ಲಿಸ್ಟ್ ಮೂಲಕವಾಗಿ ಸೃಷ್ಟಿಯಾಗಿದೆ ಅರವಿಂದ್ ಎಸ್ ಕೆಪಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಈಗ ರಾಜ್ಯದ ಜನರಿಗೆ ಸಿದ್ದರಾಮಯ್ಯವ್ರು ಉತ್ತರ ಕೊಡಬೇಕು ಸಿದ್ದರಾಮಯ್ಯವ್ರು ಯಾವಾಗಲೂ ಹೇಳ್ತಿರ್ತಾರೆ ನಾನು ಕುಮಾರಸ್ವಾಮಿಗೆಲ್ಲ ಉತ್ತರ ಕೊಡಲ್ಲ ನೀವು ಕುಮಾರಸ್ವಾಮಿಗೆ ಉತ್ತರ ಕೊಡಬೇಡಿ ನೀವು ರಾಜ್ಯದ ಜನರಿಗೆ ಉತ್ತರ ಕೊಡಿ ಯಾಕೆ ಅಂತಂದರೆ ನಿಮ್ಮ ಮಗ ಮಾತನಾಡಿರ್ತಕ್ಕಂಥ ವಿಡಿಯೋವನ್ನು ಇಡೀ ರಾಜ್ಯದ ಜನ ನೋಡಿದ್ದಾರೆ ಅಲ್ಲ ಅವರು ಹೆಸರನ್ನು ಪ್ರಸ್ತಾಪ ಮಾಡೋದು ನಾನು ಹೇಳೋದು ಮೂರು ಮಾ ನಾಲ್ಕೈದು ಮಾತ್ರ ಮಾಡಿ ಅನ್ನೋದು ಎಲ್ಲವೂ ಒಂದಕ್ಕೊಂದು ಒಂದಕ್ಕೊಂದು ಸರಿ ಹೋಗ್ತಾ ಇರೋದ್ರಿಂದ ಮುಖ್ಯಮಂತ್ರಿಗಳು ರಾಜ್ಯದ ಜನರಿಗೆ ಉತ್ತರ ಕೊಡ್ತಾರಾ ಅಂತಕ್ಕಂಥದ್ದೇ ಪ್ರಶ್ನೆ